ಅದು ತುಪ್ಪದಲ್ಲಿ ಹೊರದಾಗ ಒಂದು ಸ್ವಲ್ಪ ಸ್ಮೆಲ್ ಬಿಟ್ಬಿಡುತ್ತೆ. ಬನ್ನಿ ಸರ್. ಇಷ್ಟು ಕಡಿಮೆ ಆಯ್ತಲ್ಲ ಸರ್ ಇದು. ಮೂರು ಲೀಟರ್ ಲಿಕ್ವಿಡ್ ಅಂತಾರ ಇತ್ತು. ಹೌದು, ಒಂದು ಲೀಟ್ರಿ ಬಂದ್ಬಿಟ್ಟಿದೆ. ಹೌದು, ಒಂದು ಒಂದು ಕಾಲ್ ಲೀಟ್ರ್ ಇರ್ಬೋದು. ಅಷ್ಟೇ 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 ಅಷ್ಟೇ. ನೋಡಿ, ಇವಾಗ ಅಕ್ಕಿ ಕಾಣ್ತಾ ಇದೆ. ಹೌದು, ಅವಾಗೆಲ್ಲ ಕಾಣ್ತಿದ್ದಿಲ್ಲ ಸರ್. ಬಾಲ್ ಪಾಯ್ಸ, ಜಾಲಕ್ಕಿ ಎಸ್ ಪಿ ಅವರು, ನೀವು ಹಾಕೊಂಡು ರಾಮ್ ಕೇಸ್ ಹಬ್ಬ. ನಮಸ್ಕಾರ ವೀಕ್ಷಕ ಬಂಧುಗಳೇ. ಮದುವೆ ಮನೆಯ ರೆಸಿಪಿಗಳಲ್ಲಿ ಮತ್ತೊಂದು, ಇದು ಬಂದು ಸ್ವೀಟ್. ಯಾರಿಂದ? ಗೋಪಾಲಕೃಷ್ಣರು, ಎಸ್ ಜಿ ಕೆ ಕ್ಯಾಟ್ರಿಂಗ್, ಹನುಮಂತ ನಗರ. ಅದ್ಭುತವಾಗಿ ನಿಮಗೆ ರೆಸಿಪಿ ನೋಡ್ತಾನೆ ಇದ್ದೀರಾ, ಅದನ್ನು ವಿವರಿಸಿ ಹೇಳೋದೇ ಬೇಡ. ಬಟ್ ಇವತ್ತು ಯಾವ ಸಿಹಿ ತಿನಿಸು? ಮದುವೆ ಮನೆಯಲ್ಲಿ ಈ ಪಾಯಸ ಇರಬೇಕು. ಬನ್ನಿ, ಪಾಲ್ ಪಾಯಸ ಅಂತೆ, ಅಂದರೆ ಹಾಲಿನ ಪಾಯಸ. ಇದನ್ನು ಹೇಳಿ ಮಾಡಿಸ್ಕೊಳ್ತಾರೆ, ಹಾಲಿನ ಪಾಯಸ. ಬರೀ ಹಾಲೇ ಇರುತ್ತೆ, ಸೊ ಹಾಲು ಒಟ್ಟಿಗೆ ಮತ್ತೇನಿರುತ್ತೆ ಗೋಪಾಲಕೃಷ್ಣ ಅವ್ರು ಕೇಳ್ಬಿಟ್ಟು ಆ ರೆಸಿಪಿ ನೋಡೋಣ. ಬನ್ನಿ, ಹಾಲಿನ ಪಾಯಸ ಅಂತ ತಕ್ಷಣ ಖುಷಿಯಾಗೋದು, ಯಾಕಂದ್ರೆ ಮದುವೆ ಮನೆಯಲ್ಲಿ ನೋಡಿದ್ವಿ, ಅದು ಒಂದು ವಿಶೇಷವಾದ ಪಾಯಸ. ಇದು ಜಾಸ್ತಿಯಾಗಿ ಇದ್ದೇ ಇರುತ್ತೆ ಹಾಲಿನ ಪಾಯಸ ಅನ್ನೋದು. ಇದು ಆಕ್ಚುಲಿ ಪಾಲ್ ಪಾಯಸ ಅಂತೀವಿ ನಾವು. ಪಾಲ್ ಪಾಯಸ ಅದೇ, ಪಾಲ್ ಪಾಯಸ. ಅದೀಗ ಅದು ಆಕ್ಚುಲಿ ಹಾಲೆ ಪಾಯಸದಲ್ಲಿ ಸ್ವಲ್ಪ ಸ್ಪೆಷಲ್. ಇದು ಕಾಸ್ಟ್ಲಿ ಸ್ವಲ್ಪ. ಒಂದು ಕೆ ಜಿ ರೈಸಿಗೆ ಹಬ್ಬ ಅಂದ್ರೆ ಒಂದು 20-25 ಲೀಟರ್ ಹಾಲು ಹಾಕಿ ಹಾಲೇ ಹಾಕ್ಬೇಕು. ಅದಕ್ಕೆ ಬರೀ ಹಾಲಲ್ಲೇ ಬೆಂದು 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 ಮಿಲ್ಕ್ ಮಾಡ್ತಾರೆ ಆಗ್ಬೇಕು. 20 ಲೀಟರ್ ಹಾಲು ಅನ್ನೋದು 4 ಲೀಟರ್ 5 ಲೀಟರ್ ಹಾಲಿಗೆ ಬಂದು ನಿಲ್ಬೇಕು. ಹಾಲು ಎಲ್ಲ ಸರಿ ಇದೆ, ಚೆನ್ನಾಗಿರುತ್ತೆ ಪಾಯಸ ನೋಡಿ. ಅದಕ್ಕೆ ಈಗ ಬೇಕಾಗುವಂತ ಐಟಮ್ಗಳು ನೋಡಿ, ಮೇಯ್ನ್ ಆಗಿ ಹಾಲು. ಹಾಲು ಎಷ್ಟು ಲೀಟರ್ ಸರ್ ಇದು? ಇದು 1.5 ಲೀಟರ್ ಇದೆ ಸರ್. 1.5 ಲೀಟರ್ ಹೌದು, 1.5 ಲೀಟರ್ ಸಾಕು. ಒಂದು 100 ಗ್ರಾಮ್ ಅಕ್ಕಿ ಇದೆ, ಬಾಸುಮತಿ ರೈಸ್. 100 ಗ್ರಾಮ್ ಹೌದು. ಒಂದು 30-35 ಗ್ರಾಮ್ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಆಮೇಲೆ ತುಪ್ಪ. ಇದು ಪಲಾವ್ ಎಲೆ ಒಂದೆರಡು ಹಾಕಿದ್ರೆ ಒಳ್ಳೆ ಸ್ಮೆಲ್ ಕೊಡುತ್ತೆ ಅಂತ. ಪಾಯಸ ಅಂದ್ಮೇಲೆ ಇದು ಸಕ್ಕರೆ ಹಾಕ್ಲೇಬೇಕು ಸರ್. ಸಕ್ಕರೆ ಇದೆ 300 ಗ್ರಾಮ್. ಇದಕ್ಕೆ ಬೆಲ್ಲ ಹಾಕ್ರೆ ಆಗಲ್ಲ, ಸಕ್ಕರೆನೆ ಹಾಕ್ಬೇಕು. ಆಯ್ತಾ? ಇದು ರಾಮ್ ಕೇಸರಿ, ಈ ತರ ಇರುತ್ತೆ. ರಾಮ್ ಕೇಸರಿ ಹಾಕಿದ್ವಿ. ಇದು ಸ್ವಲ್ಪ ಏಲಕ್ಕಿ ಪುಡಿ. ತುಪ್ಪದಲ್ಲಿ ಅಕ್ಕಿನ ಹುರ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಹಾಲು ಹಾಕೊಳ್ಳು. ಆಯ್ತು, ಮಾಡಿ ತೋರಿಸೋಣ. ಸ್ವಲ್ಪ ಹಾಲು ಜೊತೆ ನೀರು ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕಂದ್ರೆ ಅಕ್ಕಿ ಬೇಕು, ಟೈಮ್ ಬೇಕು. ಆ ನೀರು ಬತ್ತಬೇಕು, ಚೆನ್ನಾಗಿ ಬತ್ತಿ ಹೋಗ್ಬೇಕು. ಮಿಲ್ಕ್ ಮಾಡ್ತಾರ ಆಗ್ಬೇಕು. ದುಕ್ಕೊದ್ದು ಮಿಲ್ಕ್ ಮಾಡಿ ನೋಡ ಸರ್. ಸ್ಟಾರ್ಟಿಂಗ್ ಅಲ್ಲಿ ಒಲೆ ಅಣಿಸ್ಕೊಳ್ಳೋದು. ಸ್ವಲ್ಪ ತುಪ್ಪ ಹಾಕೊಳ್ತೀನಿ, ಬಂದಿನಿ ತುಪ್ಪ. ಎಷ್ಟು ಸರ್ ಇದು? ಒಂದು 2 ಟೀಸ್ಪೂನ್ ಇರ್ಬೋದು. 2 ಟೀಸ್ಪೂನ್ ಇಮಿಡಿಯೇಟ್ಲಿ ಬಾಸುಮತಿ ರೈಸ್. ಅದನ್ನ ತೊಳೆಯೋದೇನು ಬೇಡ, ತೊಳೆದಿಟ್ಟಿರೋದು ಸರ್. ಹೌದು, ತೊಳೆದು ಆರಾಕಿ ಇಟ್ಟಿರೋದು. ಹ್ಞೂ ಹ್ಞೂ. ಅದು ತುಪ್ಪದಲ್ಲಿ ಹೊರದಾಗ ಒಂದು ಸ್ವಲ್ಪ ಸ್ಮೆಲ್ ಬಿಟ್ಬಿಡುತ್ತೆ. ಈಗ ಆಗಿದೆ, ಹಾಲು ಕೊಡೋಣ. ಆಯ್ತಾ? ನೋಡಿ, 1.5 ಲೀಟರ್ ಹಾಲು. ಹೌದು, ಒಂದೂವರೆ ಲೀಟರ್ ಹಾಲಾಗಿದೆ. ಅದಕ್ಕೆ ಒಂದೂವರೆ ಅಷ್ಟು ನೀರು ಹಾಕ್ತೀನಿ. ಅದು 1:1. ಹೌದು, 1:1. ಅದು ಬೇಯ್ಬೇಕು ಚೆನ್ನಾಗಿ, ಚೆನ್ನಾಗಿ ಅಕ್ಕಿ ಬೇಯ್ಬೇಕು. ಅದಕ್ಕಾಗಿ ನೀರು ಹಾಕೋದು. ಪಲಾವ್ ಎಲೆ 2 ಹಾಕೋತೀನಿ ಈ ಹಂತಕ್ಕೆ. ಹೌದು, ಇದೊಳ್ಳೆ ಸ್ಮೆಲ್ ಕೊಡುತ್ತೆ. ಅದು ಲಾಸ್ಟ್ ತಕ್ಕೊಳ್ಳೋದು ನಾವು ಪಾಯಸ ಆದ್ಮೇಲೆ. ಬನ್ನಿ ಸರ್. ಸರ್, ಇವಾಗ ಸುಮಾರು ಒಂದು 20 ನಿಮಿಷದಿಂದ ನೀವು ಮಾಡ್ತಾನೆ ಇದ್ದೀರಾ? ಹೌದು ಸರ್, 20 ನಿಮಿಷ ಆಗಿದೆ. ಆಯ್ತು ಸರ್, 20 ನಿಮಿಷ ಆಗಿದೆ. ನೋಡಿ, ಕೊದ್ದು 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 ಮಿಲ್ಕ್ ಮಾಡ್ತಾರ ಆಗಿದೆ ನೋಡಿ. ಈ ಬಂದ್ಬಿಟ್ಟಿದೆ. ಹೌದು ಹೌದು ಹೌದು. ಇಷ್ಟು ಬರಬೇಕು, ಅಕ್ಕಿ ಒಡಿಬೇಕು, ಚೆನ್ನಾಗಿ ಒಡೆದು ಬೇಯ್ಬೇಕು. ಬಂದಿದೆ ಆವಾಗ ನಿಮಗೆ ಸ್ಟಾರ್ಟಿಂಗಲ್ಲಿ ಅಕ್ಕಿ ಕಾಣ್ತಾ ಇಲ್ಲ, ಇವಾಗ ಕಾಣ್ತಾ ಇದೆ ನೋಡಿ. ಹೌದು, ಎಸ್ ಕಾಣ್ತಾ ಇದೆ, ಕಾಣ್ತಾ ಇದೆ. ಇದಕ್ಕೀಗ ನಾವು ಸ್ವಲ್ಪ ರಾಮ್ ಕೇಸರಿ ಹಾಕ್ಕೊಳ್ಳೋಣ. ನೆನೆ ಹಾಕಿ ಇಟ್ಟಿರುವಂಥ ರಾಮ್ ಕೇಸರಿ ಕಲರ್ ಬಿಟ್ಬಿಟ್ಟಿದೆ.
ರಾಮ್ ಕೇಸರಿ ಸಿಗುತ್ತಾ ಸರ್ ಅಂಗಡಿಯಲ್ಲಿ? ಹೌದು ಸಿಗುತ್ತೆ ನೋಡಿ, ಇದೆ ಇದೆ ಹಾಕಿರೋದು ಇವತ್ತು. ಶುಭಂ. ಹೌದು ಓಕೆ. ಇಷ್ಟು ಕಡಿಮೆ ಆಯ್ತಲ್ಲ ಸರ್ ಇದು, ಮೂರು ಲೀಟರ್ ಲಿಕ್ವಿಡ್ ಅಂತಾರ ಇತ್ತು. ಹೌದು, ಒಂದು ಲೀಟರ್ ಬಂದ್ಬಿಟ್ಟಿದೆ. ಹೌದು, ಒಂದು ಒಂದು ಕಾಲ್ ಲೀಟರ್ ಇರ್ಬೋದು. ಕುದ್ದು 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 ಮಿಲ್ಕ್ ಮೇಡ್ ಆಗಿದೆ. ಏನು ಹಾಕೋದ್ಬೇಡ ಈಗ, ಅದಕ್ಕೆ ಅದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಮಾಡಿ ಸಕ್ಕರೆ ಹಾಕ್ಬಿಡ್ಬೇಕು. ಒಗ್ಗರಣೆ ಸರ್ ಆಲ್ಮೋಸ್ಟ್ ಗಟ್ಟಿ ಆಯ್ತು ಇವಾಗ. ಗಟ್ಟಿ ಆಯ್ತು, ಗಟ್ಟಿ. ನೀವು ಸ್ಟವ್ ಇಂದ ಕೆಳಗೆ ಇಳಿದ ತಕ್ಷಣ. ಹೌದು ಹೌದು ಅಲ್ವಾ? ಹೌದು. ಈಗ ಇದಕ್ಕೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ತುಪ್ಪದಲ್ಲಿ ಕರೆದು ಹಾಕ್ಬಿಡ್ಬೇಕು. ನೋಡಿ, ಇವಾಗ ಅಕ್ಕಿ ಕಾಣ್ತಾ ಇದೆ. ಹೌದು, ಅವಾಗೆಲ್ಲ ಕಾಣಿಸಿದಿಲ್ಲ ಸರ್. ನೋಡಿ, ಈಗ ಅದಾಗಿದೆ, ಗಟ್ಟಿ ಆಗಿದೆ. ಒಂದು ಒಗ್ಗರಣೆ ಮಾಡಿ ಹಾಕೊಳ್ಳೋಣ. ಒಗ್ಗರಣೆ ಅಂದ್ರೆ ಗೋಡಂಬಿ, ದ್ರಾಕ್ಷಿ ತುಪ್ಪದಲ್ಲಿ ಕರೆದು ಹಾಕ್ಬಿಡೋದು. ಓಕೆ ಓಕೆ. ಪಾಯ್ಸಕ್ಕೊಂದು ತುಪ್ಪದ ಒಗ್ಗರಣೆ, ಗೋಡಂಬಿ, ಗೋಡಂಬಿ ಒಂದು 50 ಗ್ರಾಮ್ ಇದೆ ಸರ್. 50 ಗ್ರಾಮು ದ್ರಾಕ್ಷಿ, ಒಂದು 50 ಗ್ರಾಮು ಬಾದಾಮಿ, ಒಂದು 30 ಗ್ರಾಮ್. ಆಗಿದೆ. ದ್ರಾಕ್ಷಿಗಳೆಲ್ಲ ಉಬ್ಕೊಂಡಿದೆ. ಈಗ ಪಾಯ್ಸಕ್ಕೆ ಹಾಕ್ಬಿಡೋಣ. ಈ ಹಂತಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ. ಏಲಕ್ಕಿ ಓಕೆ. ಇನ್ನ ಸಕ್ಕರೆ. ಓ, ಸಕ್ಕರೆ ಒಂದು. ಹೌದು, ಇಷ್ಟೊತ್ತು ಈ ಹಂತ ಇವಾಗ ಹಾಕ್ಬೇಕು. ಹೌದು, ಈ ಹಂತಕ್ಕೆ ಹಾಕ್ಬೇಕು. ನೋಡಿ, 300 ಗ್ರಾಮ್ ಅದರಲ್ಲಿ ಇಷ್ಟ ಹಾಕಿದ್ರೆ. ಮುನ್ನೂರು ಗ್ರಾಮ್ ಸಕ್ಕರೆ ಸರ್. ಪಾಲ್ ಪಾಯಸ ಸ್ವಲ್ಪ ಉರಿ ಮಾಡಿಕೊಂಡು ಬಿಸಿ ಮಾಡಿ ಕೆಳಗಳಿಸೋದು ಅಷ್ಟೇ. ಸರಿ ಸರ್, ರೆಡಿ ಇದೆ ಈಗ. ಹಾಲಿಗೆ ಹಾಕ್ತಾ ಇದ್ದೇನೆ. ರೈಟ್ ಸರ್. ಪಾಲ್ ಪಾಯಸ ನೋಡಿ, ಡ್ರೈ ಫ್ರೂಟ್ಸ್ ಅಂದ್ರು, ಗೋಡಂಬಿ, ಬಾದಾಮಿ ಕಾಣ್ತಾ ಇದೆ ನಮಗೆ. ಟೇಸ್ಟ್ ಮಾಡ್ಬಿಡ್ತೀನಿ, ಕಾಯೋದೇ ಬೇಕಾಗಿಲ್ಲ. ನಮ್ಮ ಜಿ ಕೆ ಕ್ಯಾಟರಿಂಗ್ ಸ್ಟೈಲ್ ಅಲ್ಲಿ ಮಾಡಿದೀವಿ. ನೋಡ್ಬೇಕು, ನೀವು ತಿಂದು ಹೇಳ್ಬೇಕು ನಮ್ಗೆ. ಓ, ಹಾಲ್ ಪಾಯಸ ಅಂತ ನಾನು ಹೇಳಿದಾಗ ಬರೀ ಹಾಲ್ ಮಾತ್ರ ಗೊತ್ತಿತ್ತು ನನಗೆ. ಹಾಲ್ ಇರುತ್ತೆ ಅಂತ ಗೊತ್ತಿತ್ತು. ಈಗ ಇವ್ರು ಹಾಕಿರೋದು ನೋಡಿದ್ರೆ ಬಾಯಲ್ಲಿ ನೀರು ಬರ್ತದೆ. ಟೇಸ್ಟ್ ಮಾಡ್ಬಿಡ್ತೀನಿ. ಹಾಲ್ ಅಂದ್ರೆ ಅಮೃತ, ಅಮೃತ ಸಮಾನ ರುಚಿ. ಎರಡು ಮಾತಿಲ್ಲ. ಅಬ್ಬಾ ಸರ್, ಯಾಲಕ್ಕೇಸ್ರಿ ಅವರು ನೀವು ಹಾಕೊಂಡು ರಾಮ್ ಕೇಸರಿ ಹಬ್ಬ. ಆ ಫ್ಲೇವರ್ ಒಟ್ಟಿಗೆ ಬಾಸ್ಮತಿ ರೈಸ್ದು ಅದರದ್ದೇ ಒಂದು ವಿಭಿನ್ನವಾದ ಫ್ಲೇವರು. ಮಿಕ್ಸ್ ಆಗಿ ಹಾಲು ಮತ್ತೆ ಪಲಾವ್ ಎಲೆ ಸರ್. ಪಲಾವ್ ಎಲೆ ಬಿಡಿ, ಆ ಪಲಾವ್ ಎಲೆ ನೀವು ನೋಡಿ ಸರ್. ಹೌದು, ಇಷ್ಟು ಚೆನ್ನಾಗಿದೆ ಪಾಯಸ ನೀವು ಮಾಡಿದ. ನಿಮಗೆಲ್ಲ ಹೇಗಾಯ್ತಲ್ಲ, ಸೂಪರ್ ಆಗಿದೆ. ಸೂಪರ್ ಆಗಿ ಬಂದಿದೆ ನಿಜವಾಗ್ಲು. ನಾವು ನಮ್ಮನೆ ಹೋಗ್ಲು ಕೊಡ. ಈಗ ಚೆನ್ನಾಗಿದೆ ಇದು. ಹಾಲಲ್ವಾ ಸರ್, ಹಾಲು ಅಕ್ಕಿ ಬೆಂದಾಗ ಹೇಗಿದ್ರು ಒಂದು ಮಿಲ್ಕ್ ಮಾಡ್ತಾರ ಬಂದ್ಬಿಡುತ್ತೆ ಲಾಸ್ಟ್. ಯಾಲಕ್ಕಿ ಫ್ಲೇವರ್ ಬರ್ತದೆ. ಆಮೇಲೆ ಬಾಸ್ಮತಿ ನೀವು ಹೇಳ್ದಂಗೆ ಪಲಾವ್ ಎಲೆ ಇದು ನಾನು ನೋಡಿದ್ದಿಲ್ಲ. ಪಲಾವ್ ಇಷ್ಟು ಬರ್ಬೇಕು, ತಿಕ್ಕಸ್ ಬರ್ಬೇಕು, ತುಂಬಾ ನೀರಾಗ್ಲೂಬಾರ್ದು. ಇಷ್ಟು ಕರೆಕ್ಟ್ ಆಗಿದೆ ಇದಕ್ಕೆ. ವೀಕ್ಷಕರೆ, ನೀವು ಮನೇಲಿ ಮಾಡ್ಕೊಂಡು ನಿಮ್ಗೆ ಫೋಟೋ ಕಳಿಸಿ ಸರ್ಗೆ. ಅದೇ ನಾವು ಹೇಳ್ತಾ ಇದ್ರೆ ಆಗಲೇ ಯಾರೋ ಕಳಿಸಿದ್ರಂತ. ಯಾರು ಸರ್? ನೀತು ದಯಾನಂದ್ ಹೇಳಿದ್ರೆ ಒಬ್ರು ಮೈಸೂರು ಪಾಕ್ ಮಾಡಿದ್ದನ್ನು ಹಾಕಿದ್ರು ಅವರು. ಅವ್ರು ತುಂಬಾ ಟ್ರೈ ಮಾಡಿದ್ರಂತೆ, ತುಂಬಾ ಕಡೆ ಎಲ್ಲ ಮಾಡಿದ್ದೆಲ್ಲ ನೋಡ್ಬಿಟ್ಟು ಮನೇಲಿ ಟ್ರೈ ಮಾಡ್ರಂತೆ, ಆಗಿಲ್ಲಂತೆ. ನಾವು ಮಾಡಿದ ಮೈಸೂರು ಪಾಕು ಮಾಡಿದ್ರಂತೆ, ಚೆನ್ನಾಗಿ ಬಂತಂತೆ. ಅದು ನಮ್ಗೆ ಫೋಟೋ ಕೂಡ ಕಳಿಸ್ಬಿಟ್ಟಿದ್ರು ಅವರು. ನೋಡಿ, ಮೈಸೂರು ಪಾಕ್ ನೋಡಿ. ಹೌದು, ತುಂಬಾ ಖುಷಿ ಆಯ್ತು ಅವರಿಗೆ. ಅವ್ರು ಮಾತಾಡೋ ರೀತಿಯಲ್ಲಿ ಗೊತ್ತಾಗ್ತಿತ್ತು ನಮ್ಗೆ. ಅಲ್ಲ, ಮೈಸೂರು ಪಾಕ್ ನೋಡ್ಬೇಕು ನೀವು. ನೋಡ್ಲಿದ್ದವರು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ನೋಡಿ. ಇದು ಒರಿಜಿನಲ್ ಮೈಸೂರು ಪಾಕ್ ಫಸ್ಟ್. ಚೆನ್ನಾಗಿ ಮಾಡಿದ್ದಾರೆ ಅವರು, ಚೆನ್ನಾಗಿ ಮಾಡಿದ್ದಾರೆ. ಹೌದು. ಸೊ ಇದನ್ನ ನೀವು ಮಾಡ್ಕೊಂಡಿದ್ರೆ ಕಳಿಸಿ ಸರಿಗೆ, ನಾವು ಮುಂದಿನ ಎಪಿಸೋಡಲ್ಲಿ ತೋರಿಸೋಣ ಯಾವ್ದು ಚೆನ್ನಾಗಿ ಬಂದಿದೆ ಅಂತ. ಗ್ಯಾರಂಟಿ. ಈಗ ನೀತು ದಯಾನಂದ ಅವ್ರದ್ದು ಹೇಗೆ ಬಂತು ನೋಡಿ, ಅವರು ಫೋಟೋ ಕಳಿಸಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದ ನೀತು ದಯಾನಂದ ಅವರೇ. ಇದೇ ರೀತಿ ಎಲ್ಲ ವೀಕ್ಷಕರು ನಮಗೆ ನೀವು ಮಾಡಿರ್ತಕ್ಕಂಥ ಯಾವುದೇ ತಿನಿಸಾಗಿರಲಿ ತೋರಿಸಿ. ಹೌದು, ಟ್ರೈ ಮಾಡ್ಬೋದು, ಗೊತ್ತಾಗಿಲ್ಲ ಅಂದ್ರೆ ಕೇಳ್ಬೋದು, ಫೋನ್ ಮಾಡ್ಬೋದು, ನಾವು ಹೇಳ್ತೀವಿ. ಮದುವೆ ಮನೆಯ ರೆಸಿಪಿಗಳಲ್ಲಿ ಅದಕ್ಕೆ ಬರನೇ ಇಲ್ಲ. ನಾನು ಈಗ ಒಂದು ಲೀಸ್ಟ್ ನೋಡಿದೆ ಸರ್, ಯಾವುದೋ ಒಂದು ದೇವಸ್ಥಾನಕ್ಕೆ ಮಾಡೋದಕ್ಕೆ. ಹೌದು, ಇಲ್ಲಿ ಮೈಸೂರು ಸಜ್ಜನ ಸ್ವಾಮಿ ಆಶ್ರಮಕ್ಕೆ 2,000 ಜನಕ್ಕೆ ಮಾಡೋದಕ್ಕೆ ಒಂದು ಏನಿಲ್ಲ, ಒಂದು 100 ಐಟಮ್ ಇದೆ. ಲೀಸ್ಟೇ ಬಂದ್ಬಿಟ್ಟಿದೆ. ಲೀಸ್ಟೇ ಬಂದ್ಬಿಟ್ಟಿದೆ. ಹೌದು, ಸಕ್ಕರೆ ಹೋಳಿಗೆ, ಹುಲಿ ಕೋಳ್ಬಳೆ, ನಿಪ್ಪಟ್ಟು, ಕರ್ಕಡ್ಬು, ಎಲ್ಲ ಟೋಟಲಿ ತುಪ್ಪದ ಮೈಸೂರು ಪಾಕ್ ಅಂತ ಹಿಡಿದು ಎಲ್ಲ ಇದೆ. ಎಲ್ಲ ಐಟಮ್ಗಳು, ಕೆಲವೊಂದು ಐಟಮ್ ನಾನು ಕೇಳೇ ಇಲ್ಲ ಜೀವನದಲ್ಲಿ. ಪಂಚಪರಮಾನ, ಪಂಚಭಕ್ಷ ಪರಮಾನ ಅಂತೇಳಿ ಅದು ಮಾಡಬಾರ್ದು ಆಗಿ ಹೇಳಿದ್ರು. ಅದು ಮಾಡ್ಬೇಕು ಒಂದಿನ.
ಓಕೆ ಮಾಡಿಕೊಡೋಣ, ಗೊತ್ತಾಗಿಲ್ಲ ಅಂದ್ರೆ ಕೇಳಿ, ನಾನು ಹೇಳ್ತೀನಿ, ಫೋನ್ ಫೋನ್ ಮಾಡಿ ನೀವು, ತೊಂದರೆ ಇಲ್ಲ. ಮುಂದಿನ ಎಪಿಸೋಡ್ ಸಿಗೋಣ ಸರ್. ಓಕೆ ಧನ್ಯವಾದ, ಧನ್ಯವಾದ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪಕ್ಕ ಟ್ರೆಡಿಷನಲ್ ಸ್ಟೈಲ್ ಇದು, ಟೇಸ್ಟ್ ಒಂದು ಒಂದಕ್ಕಿಂತ ಒಂದು ಅದ್ಭುತ. ಇದು ಪಾಯಸ ಎಕ್ಸಲೆಂಟು. ಇದು ನೋಡಿ, ಇದು ಈ ಜ್ಯೂಸ್ ಕೊಟ್ಟಿದ್ರಲ್ಲ ಡಿಫ್ರೆಂಟ್ ಸ್ಟಾರ್ಟಿಂಗ್, ಬಹುಶಃ ಇದು ಜೀರ್ಣ ಆಗೋಕ್ಕೆ ಇರೋದು ಅಂತೇಳಿ. ಊಟ ಊಟ ಕೋಕಂ ರಸಮು ಚೆನ್ನಾಗಿ ನಮಗೆ ಊಟ ಇನ್ನೂ ಸೇರಲಿ ಅಂತ. ಇದು ವೆಲ್ಕಮ್ ಜ್ಯೂಸ್ ಅದು ಎಕ್ಸಲೆಂಟು. ಆಮೇಲೆ ಪ್ರೆಸೆಂಟೇಷನ್ ಇದೆಯಲ್ಲ, ನಮ್ಮ ಟ್ರೆಡಿಷನಲ್ ಫುಡ್ ಏನೇನು ಇದೆಯಲ್ಲ, ಪಲ್ಯ ಇದೆ, ಕೋಸಂಬರಿ ಗ್ರೌಂಡ್ನಟ್ಸ್ ಇದೆ, ಡಿಫ್ರೆಂಟ್ ಇದು ತೊಂಡೆಕಾಯಿ ಪಲ್ಯ ಇದೆ, ಇದು ಸ್ವೀಟು ಬ್ಯೂಟಿಫುಲ್ ಸೂಪ್. ಎಲ್ಲ ಊಟ ಇಲ್ಲಿ ಕ್ಯಾಟ್ರಿಂಗ್ ಇಂದ ಸ್ವಲ್ಪ ಸೂಪರ್ ಆಗಿದೆ, ಎಲ್ಲ ತುಂಬಾ ಹೈಜಿನಿಕ್ ಇದೆ, ತುಂಬಾ ವೆರೈಟಿ ಕೊಟ್ಟಿದ್ದಾರೆ, ಫ್ಲೇವರು ತುಂಬಾ ಚೆನ್ನಾಗಿದೆ. ಊಟ ಎಲ್ಲ ಚೆನ್ನಾಗಿದೆ, ಈ ತರ ಊಟ ಎಲ್ಲೂ ತಿಂದಿರಲಿಲ್ಲ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.